ಹಾವೇರಿ ಜಿಲ್ಲೆಯಲ್ಲಿ ಸರ್ಕಾರದ 14 ದಿನಗಳ ಟಫ್ ರೂಲ್ಸ್ಗೆ ಜನ ಕ್ಯಾರೆ ಅಂತಿಲ್ಲ. ನಗರದಲ್ಲಿ ಬಟ್ಟೆ ಅಂಗಡಿಗಳು ಓಪನ್ ಆಗಿದ್ದು ಕೆಲವರು ಅರ್ಧಂಬರ್ಧ ಬಾಗಿಲು ತೆರೆದಿದ್ದರೆ ಕೆಲವರು ಅಂಗಡಿಗಳು ಫುಲ್ ಓಪನ್ ಆಗಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ವು. ಎಸ್ಪಿ ಕಚೇರಿ ಅಕ್ಕಪಕ್ಕದಲ್ಲಿ ಬಟ್ಟೆ ಅಂಗಡಿಗಳು ತೆರೆದಿದ್ವು. ಹೇಳಿ ಕೇಳಿ ಸಾಕಾಗಿ ಅಂಗಡಿಯವರ ಮೇಲೆ ಗರಂ ಆಗಿ ಲಾಠಿ ಬೀಸಿದ್ದಾರೆ. ಬಾಗಿಲು ಹಾಕೊಂಡು ಒಳಗೆ ವ್ಯಾಪಾರ ಮಾಡ್ತಾ ಇದ್ದಂತಹ ಎರಡು ಅಂಗಡಿಯವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಾಮರಾಜನಗರದಲ್ಲಿ ಜನತಾ ಕರ್ಫ್ಯೂ ಉಲ್ಲಂಘಿಸಲಾಗಿದೆ. ವಾಹನ ಸಂಚಾರ ನಿಯಂತ್ರಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಪೊಲೀಸರನ್ನ ಡಿಸಿ ರವಿ ತರಾಟೆಗೆ ತೆಗೆದುಕೊಂಡರು. ಸ್ವತಃ ಫೀಲ್ಡ್ಗೆ ಇಳಿದ ಜಿಲ್ಲಾಧಿಕಾರಿ ರವಿ ವಾಹನ ಜನಸಂಚಾರ ಕಂಡು ಕೆಂಡಾಮಂಡಲರಾಗಿದ್ದರು. ಎಸಿಪಿಗೆ ಕರೆ ಮಾಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇದೇನಾ ಕರ್ಫ್ಯೂ? ಕೇವಲ ಪಿಸಿಗಳನ್ನ ಹಾಕಿದ್ದೀರಾ? ಜನರನ್ನ ನಿಯಂತ್ರಿಸಲು ಅವರಿಂದ ಸಾಧ್ಯನಾ? ವಾಹನಗಳನ್ನ ಸೀಸ್ ಮಾಡಿ ಕೇಸ್ ಹಾಕಿ ಅಂತ ತಾಕೀತು ಮಾಡಿದರು. ಜಿಲ್ಲಾಧಿಕಾರಿ ವಾರ್ನಿಂಗ್ ಬಳಿಕ ರಸ್ತೆಗಿಳಿದ ಪೊಲೀಸರು ಅನಗತ್ಯವಾಗಿ ಓಡಾಡುತ್ತಿದ್ದವರಿಗೆ ಲಾಠಿ ಏಟು ಕೊಟ್ಟು ಸುಮ್ಮನೆ ಸಂಚಾರ ಮಾಡುತ್ತಿರುವವರ ವಾಹನವನ್ನ ಸೀಸ್ ಮಾಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಚಿಕ್ಕ ಮಕ್ಕಳನ್ನ ಬಳಕೆ ಮಾಡಲಾಗ್ತಾ ಇದೆ. ದೇವದುರ್ಗ ತಾಲೂಕಿನ ಪಲಕನಮರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡಲಗುಂಡ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ 10ರಿಂದ 14 ವರ್ಷದ ಮಕ್ಕಳನ್ನ ಬಳಕೆ ಮಾಡಲಾಗ್ತಾ ಇದೆ. ಚಿಕ್ಕ ಮಕ್ಕಳ ಕೃಷಿ ಹೊಂಡ ನಿರ್ಮಾಣ ಕಾರ್ಯದಲ್ಲಿ ಕಲ್ಲು ಮಣ್ಣು ಹೊತ್ತು ಹಾಕ್ತಿದ್ದಾರೆ. ಪುಟಾಣಿ ಮಕ್ಕಳನ್ನ ಕೆಲಸಕ್ಕೆ ಬಳಕೆ ಮಾಡಿಕೊಂಡ್ರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೈಲೆಂಟ್ ಆಗಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣೆ ಫಲಿತಾಂಶ ಕುರಿತು ಸಚಿವ ಆನಂದ್ ಸಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನರು ಕೊಟ್ಟ ತೀರ್ಮಾನವನ್ನ ನಾವು ಸ್ವಾಗತ ಮಾಡಿದ್ದೇವೆ. ಇವು ಸ್ಥಳೀಯ ಚುನಾವಣೆಗಳು, ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಬಂದಿವೆ. ನಾವು ಪಕ್ಷದ ಸಭೆ ಕರೆದು ನಮ್ಮ ತಪ್ಪುಗಳು ಏನಾಗಿವೆ, ಯಾಕೆ ನಮ್ಮನ್ನ ಬಳ್ಳಾರಿ ಜನತೆ ತಿರಸ್ಕಾರ ಮಾಡಿದ್ರು, ನಮ್ಮ ನಾಯಕತ್ವದಲ್ಲಿ ಏನಾದರೂ ಲೋಪದೋಷಗಳು ಆಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. 10 ಸ್ಥಳೀಯ ಸಂಸ್ಥೆಗಳ ಪೈಕಿ 7 ಕಡೆ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ಮಡಿಕೇರಿ ನಾವು ಸೋತಿದ್ದೇವೆ. ತೀರ್ಥಹಳ್ಳಿಯಲ್ಲಿ 25 ವರ್ಷದ ಬಳಿಕ ಅಧಿಕಾರ ಸಿಕ್ಕಿದೆ. ರಾಮನಗರದಲ್ಲೂ ಕಾಂಗ್ರೆಸ್ ಗೆದ್ದಿದೆ. ಈ ಫಲಿತಾಂಶದ ಮೂಲಕ ರಾಜ್ಯದ ಜನತೆ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅಂತ ಡಿಕೆಶಿ ಹೇಳಿದರು. ನಮ್ಮ ಮೇಲೆ ವಿಶ್ವಾಸ ಇಡಲು ಪ್ರಾರಂಭ ಮಾಡಿದ್ದಾರೆ. ಈ 10 ಲೋಕಲ್ ಬಾಡಿ ಎಲೆಕ್ಷನ್ ಪೈಕಿ 7 ಕಡೆ ಮೆಜಾರಿಟಿ ನಮ್ದು ಬಂತು. ಆದ್ರೆ ಎಲ್ಲ ನಮ್ಮ ಚಿನ್ನ ಮಂಗಳೂರಿನಲ್ಲಿ ಕೊರೋನಾ ಆದೇಶ ಉಲ್ಲಂಘಿಸಿ ತರಗತಿ ನಡೆಸ್ತಾ ಇದ್ದ ಕಾಲೇಜಿನ ಮೇಲೆ ಕೇಸ್ ಹಾಕಲಾಗಿದೆ. ಮಂಗಳೂರಿನ ವಳಚಿಲ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಮುಖ್ಯಸ್ಥ ನರೇಂದ್ರ ನಾಯಕ್ ವಿರುದ್ಧ ಕೇಸ್ ದಾಖಲಾಗಿದೆ. 30 ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲೇ ತರಗತಿ ನಡೆಸಿದ ಆರೋಪವಿತ್ತು. ನಿನ್ನೆ ಪೋಷಕರು ಕಾಲೇಜಿಗೆ ಬಂದ ಹಿನ್ನೆಲೆ ಆಡಳಿತ ಮಂಡಳಿ ಆಟ ಬಯಲಾಗಿದೆ. ಪೋಷಕರು ಬಂದರೂ ವಿದ್ಯಾರ್ಥಿಗಳನ್ನ ವಾಪಸ್ ಕಳುಹಿಸಿರಲಿಲ್ಲ. ಬೆಂಗಳೂರಿನ ಮರ್ಸಿ ಏಂಜಲ್ಸ್ ಟೀಮ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಕೊರೋನಾ ಸಂಕಷ್ಟದಲ್ಲೂ ಸಮಾಜ ಸೇವೆಗೆ ಮುಂದಾಗಿದ್ದು ಸೋಂಕಿನಿಂದ ಸಾವನ್ನಪ್ಪಿದವರ ಸುಗಮ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಕಳೆದ ವರ್ಷ ಮೊದಲ ಅಲೆಯಲ್ಲೂ ಟೀಮ್ ವರ್ಕ್ ಒಳ್ಳೆಯ ಕೆಲಸ ಮಾಡಿದ್ದು ಮರ್ಸಿ ಏಂಜಲ್ಸ್ ಟೀಮ್ಗೆ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದೀಗ ಕೋವಿಡ್ 2ನೇ ಅಲೆ ಸಮಯದಲ್ಲೂ ಸಮಾಜ ಸೇವೆ ಮುಂದುವರೆದಿದ್ದು 300ಕ್ಕೂ ಹೆಚ್ಚು ಕೊರೋನಾ ಶವಗಳ ಅಂತ್ಯಕ್ರಿಯೆ ಮಾಡಲಾಗಿದೆ. 4 ಆಂಬ್ಯುಲೆನ್ಸ್ ಜೊತೆಗೆ ಹಗಲಿರುಳು ಮರ್ಸಿ ಏಂಜಲ್ಸ್ ಟೀಮ್ ಶ್ರಮ ಪಡ್ತಾ ಇದ್ದು ಕೇವಲ ಅಂತ್ಯಕ್ರಿಯೆ ಅಷ್ಟೇ ಅಲ್ಲದೆ ರೋಗಿಗಳಿಗೂ ಸಹಾಯ ಮಾಡ್ತಾ ಇದೆ. ಲಕ್ಕಸಂದ್ರದ ಒಂದೇ ಮನೆಯಲ್ಲಿ ತಂದೆ ತಾಯಿ ಮಗಳ ಸಾವಿಗೆ ಕಂಬನಿ ಮಿಡಿದು ಸ್ವತಃ ಖರ್ಚಿನಲ್ಲಿ ಅಂದ್ರೆ ಸ್ವಂತ ಖರ್ಚಿನಲ್ಲೇ ತನ್ವೀರ್ ಮತ್ತು ಟೀಮ್ನಿಂದ ಕೆಲಸ ಮಾಡಿದೆ. ಯಾವುದೇ ಕೋವಿಡ್ ಮೃತಪಟ್ಟರಿಗೆ ಅಂತಿಮ ಕ್ರಿಯೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಈ ಕೆಲಸ ನನಗೆ ತುಂಬನೇ ಹಿಡಿಸ್ತು. ಇದರಲ್ಲಿ ತೊಡಸ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು, ಕನಿಷ್ಠ ಪಕ್ಷ ಅಟ್ಲೀಸ್ಟ್. ಗದಗದಲ್ಲಿ ವಾಹನ ಸಿಗದೆ ಬಡ ರೋಗಿಗಳು ನರಳಾಡ್ತಿದ್ದಾರೆ. ಆದರೆ ಬಡ ರೋಗಿಗಳ ನೆರವಿಗೆ ಆಟೋ ಮಾಲೀಕರ ಸಂಘ ಮುಂದಾಗಿದೆ. ಹಗಲು ರಾತ್ರಿ ಎನ್ನದೇ ಬಡ ರೋಗಿಗಳಿಗೆ ಆಟೋ ಚಾಲಕರು ಉಚಿತ ಸೇವೆ ಮಾಡುತ್ತಿದ್ದಾರೆ. ರೋಗಿಗಳ ಕಡೆಯಿಂದ ಕರೆ ಬಂದ ತಕ್ಷಣ ಅವರ ಮನೆಗೆ ಹೋಗಿ ಆಸ್ಪತ್ರೆಗೆ ಬಿಟ್ಟು ಬರ್ತಿದ್ದಾರೆ. ಈಗಾಗಲೇ 40ಕ್ಕೂ ಹೆಚ್ಚು ರೋಗಿಗಳನ್ನು ಆಸ್ಪತ್ರೆಗೆ ಹಾಗೂ ಆಸ್ಪತ್ರೆಯಿಂದ ಮನೆಗೂ ಬಿಡ್ತಾರೆ. ಹೃದಯಾಘಾತದಿಂದ ಬಳಲ್ತಾ ಇದ್ದ ರೋಗಿಗೆ ನೆರವಾಗಿದ್ದು ಗರ್ಭಿಣಿಯರು ಮಕ್ಕಳು ವೃದ್ಧರಿಗೆ ಆಪದ್ ಬಾಂಧವರಾಗಿದ್ದಾರೆ. ಆಟೋ ಚಾಲಕರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊರೋನಾ 2ನೇ ಅಲೆಯಲ್ಲಿ ಮತ್ತೊಂದು ಆತಂಕ ಎದುರಾಗಿದೆ. ಡಾಕ್ಟರ್ ನರ್ಸ್ ಕೊರತೆ ಎದುರಾಗುತ್ತೆ, ಹುಷಾರ್ ಅಂತ ಸರ್ಕಾರಕ್ಕೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಎಚ್ಚರಿಸಿದ್ದಾರೆ.
ಸರ್ಕಾರಗಳು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಬೇಕು. ಯುದ್ಧೋಪಾದಿ ಸಿದ್ಧತೆಗೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಸಲಹೆಯನ್ನು ಕೊಟ್ಟಿದ್ದು, ವೈದ್ಯರು, ನರ್ಸ್ಗಳು, ಅರೆ ವೈದ್ಯಕೀಯ ಸಿಬ್ಬಂದಿ ಕೊರತೆ ಕಾಣಲಿದೆ. ಈಗಾಗಲೇ ದೇಶದಲ್ಲಿ 78% ತಜ್ಞ ವೈದ್ಯರ ಕೊರತೆ ಇದೆ. ಶೀಘ್ರದಲ್ಲೇ 2 ಲಕ್ಷ ನರ್ಸ್, 1.5 ಲಕ್ಷ ವೈದ್ಯರ ಅವಶ್ಯಕತೆ ಇದೆ. ಅಂತಿಮ ವರ್ಷದಲ್ಲಿರೋ ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಪೇಷಂಟ್ಸ್ ಆರ್ ನಾಟ್ ಟೇಕನ್ ಕೇರ್ ಬೈ ಮೋಸ್ಟ್ ಗವರ್ಮೆಂಟ್ ಹಾಸ್ಪಿಟಲ್ಸ್. ದೇರ್ ಆರ್ ಎಕ್ಸೆಪ್ಷನ್ಸ್, ಬಟ್ ಮೋಸ್ಟ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಡು ನಾಟ್ ಟೇಕ್ ಕೇರ್ ಆಫ್ ಕೋವಿಡ್ ಪೇಷಂಟ್ಸ್ ಸಿಂಪ್ಲಿ ಬಿಕಾಸ್ they do not have the nurses and the doctor. They have the infrastructure, but they do not have the doctors and nurses to take. ಬೆಂಗಳೂರಿನಲ್ಲಿ ನಾಳೆಯಿಂದ ಡ್ರೋನ್ ಮೂಲಕ ಸ್ಯಾನಿಟೈಸೇಷನ್ ಮಾಡಲಾಗುತ್ತೆ. ಸಿಎಂ ಗೃಹ ಕಚೇರಿಯಲ್ಲಿ ಡ್ರೋನ್ ಸ್ಯಾನಿಟೈಸೇಷನ್ ಕಾರ್ಯಕ್ಕೆ ಸಿಎಂ ಬಿಎಸ್ವೈ ಚಾಲನೆ ನೀಡಿದರು. 3 ಡ್ರೋನ್ಗಳ ಮೂಲಕ ಸ್ಯಾನಿಟೈಸರ್ ಸಿಂಪಡಣೆ ಕಾರ್ಯಾಚರಣೆ ನಡೆಯಲಿದೆ. ಇನ್ನು ಈ ವೇಳೆ ಮಾತನಾಡಿದ ಸಿಎಂ ಬಿಎಸ್ವೈ, ನಾಳೆಯಿಂದ ಉಚಿತ ಲಸಿಕೆ ಹಾಕಬೇಕಾಗಿತ್ತು, ಆದರೆ ಕೊರೋನಾ ಲಸಿಕೆ ಇನ್ನೂ ಬಂದಿಲ್ಲ. ಇದರಲ್ಲಿ ವೈಫಲ್ಯ ಅನ್ನೋ ಪ್ರಶ್ನೆಯೇ ಬರಲ್ಲ. ಲಸಿಕೆ ಬಂದ ತಕ್ಷಣ 18-45 ವರ್ಷ ಒಳಗಿನವರಿಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 35-40 ಕೆಜಿ ಸಾಮಗ್ರಿಗಳನ್ನು ತುಂಬಿಸಿಕೊಂಡು ಹಾರಿ ಬೇಕಾದಡೆ ತಲುಪಿಸೋ ಈ ಡ್ರೋನಾಗಳು ಈಗ ನಮ್ಮ ರಾಜ್ಯದಲ್ಲೂ ಕಾರ್ಯಾಚರಣೆಗೆ ಇಳಿಯಲಿದೆ. ಔಷಧಿಗಳನ್ನು ತಲುಪಿಸೋದರ ಜೊತೆಗೆ ಸಾರ್ವಜನಿಕ ಸ್ಥಳಗಳನ್ನು ಸ್ಯಾನಿಟೈಸ್ ಮಾಡುವ ಈ ಕಾರ್ಯವನ್ನು